ಇನ್ನು ನೀವು ಶಾಲು ಹೊತ್ಕೊಂಡು ಕುಂಕು ದತ್ಬಿಟ್ಟ ಅನ್ನ ಕೊಡ್ತೇನೆ ನಿಮಗೆ ದತ್ಬಿಟ್ಟು. ಹೌದು, ನಮ್ಮ ಹಿಂದೂ ಮತ್ತು ಮುಸಲ್ಮಾನರ ಒಂದು ಭಾವೈಕ್ಯತಾ ಕೇಂದ್ರ ಅದು. ನಾವು ಹೋಗಿ ಪೂಜೆ ಮಾಡಿಸ್ಕೊಬರೋದು, ಅವರು ಹೋಗಿ ಪೂಜೆ ಮಾಡಿಸ್ಕೊಬೋದು, ಅವ್ರು ಹೋಸ್ ಮಾಡ್ತಾರೆ, ನಾವು ದತ್ಬಿಟ್ಟು ಯಾತ್ರೆ ಮಾಡ್ತೀವಿ. ಇಲ್ಲ ಆಗ್ತಾರ ನಮ್ದೇ ಪ್ಲಸ್ ಅವ್ರದ್ದು ಅದಿದೆ ಬೇರೆ ಬೇರೆನೇ ಇದೆ ಜಾತ. ಅವ್ರು ಮಾಡ್ತಾರೆ, ನಾವು ಅದಕ್ಕೆ ಕರ್ಕೊಂಡೋಗಿ ಏನು ಕುಂಕು ಮಾಡೋದು, ಶಾಲು ಓದಿಸೋದು, ನಿಮಗೆ ಅದೇ ಅನ್ನ ಕೊಡುತ್ತೆ, ನಿಮಗೆ ಅದೇ ಜಮೀನು ಕೊಡುತ್ತೆ, ಅದೇ ರೋಡ್ ಮಾಡಿ ಕೊಡ್ತದೆ, ಅದೇ ಮನೆ ಕೊಡುತ್ತೆ.